ತುಂಬಾ ಚೆನ್ನಾಗಿದೆ. ಸ್ಟಾಲೆಲ್ಲ ಅದ್ಭುತವಾಗಿ ಹಾಕಿದ್ದಾರೆ. ಸ್ಥಳೀಯ ಕೈಗಾರಿಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಕೂಡ ಇಲ್ಲಿ ಸ್ಟಾಲ್ಗಳನ್ನ ಹಾಕಿದ್ದಾರೆ. ರೇಟು ಚೆನ್ನಾಗಿದೆ, ವಸ್ತುಗಳು ಕೂಡ ಅಷ್ಟೇ ಗುಣಮಟ್ಟದ್ದಾಗಿದೆ, ಚೆನ್ನಾಗಿದೆ ಒಟ್ಟು. ಆಮೇಲೆ ಗುಡಿ ಕೈಗಾರಿಕೆಗಳು ಸಂಬಂಧಪಟ್ಟಿರ್ತಕ್ಕಂಥವ್ರು ಕೂಡ ಹಾಕಿದ್ದಾರೆ ಇಲ್ಲೆಲ್ಲ ಸ್ಟಾಲ್ಗಳನ್ನು. ಆ ಗುಡಿ ಕೈಗಾರಿಕೆಗಳಲ್ಲಿ ಉದ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ಉನ್ನಂಬ ಪ್ರಾಡಕ್ಟ್ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ. ರೇಟು ಕೂಡ ಅಷ್ಟೇ ಚೆನ್ನಾಗಿದೆ. ಜನರ ಸ್ಪಂದನೆಯೂ ಕೂಡ ಅಷ್ಟು ತುಂಬಾ ಚೆನ್ನಾಗಿದೆ. ತಿಂಡಿ ತಿನಿಸುಗಳು ಹೋಗಬೇಕು, ಬಟ್ ಕೇಳ್ಪಟ್ಟಿದ್ದೀನಿ ಎಲ್ಲವೂ ಕೂಡ ಅದ್ಭುತವಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಚೆನ್ನಾಗೇ ಇದೆ ಒಟ್ಟು, ಸಂತೋಷ ಅನ್ನಿಸ್ತಾ ಇದೆ. ಸರ್, ಈಗ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಸದ್ಯಕ್ಕೆ ಈ ಗುಡಿ ಕೈಗಾರಿಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳನ್ನ ವಿಸಿಟ್ ಮಾಡಿದ್ದೀನಿ, ಎಲ್ಲವೂ ಕೂಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿನ್ನೆ ಯದುವೀರು ಬಂದಿದ್ದರು, ಅದು ತುಂಬ ವಿಶೇಷ. ಮೈಸೂರು ಸಂಸ್ಥಾನದ ಈಗಿನ ರಾಜರು ಬಂದಿದ್ದಾರೆ, ತುಂಬಾ ಸಂತೋಷ ಅನ್ನಿಸ್ತದೆ. ಇವತ್ತು ವಿಜಯಪ್ರಕಾಶ್ರವ್ರದ್ದು ಗಾಯನ ಕಾರ್ಯಕ್ರಮವೂ ಇದೆ, ನೋಡಬೇಕು ಅಂತ ಕೂಡ ಕೌತುಕ ಕಾಯ್ತಾ ಇದ್ದೀವಿ. ಕಾರ್ಯಕ್ರಮ ಅಂತೂ ಅದ್ಭುತವಾಗಿದೆ, ಶಿವಮೊಗ್ಗದಲ್ಲೇ ನಡೀತಾ ಇರೋದು ಇನ್ನೂ ಹೆಚ್ಚಿನ ಸಂತೋಷ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಶೆಟ್ಟರ ಸಂತೆ ನೋಡಿ ತುಂಬ ಎಲ್ಲದೂ ಕಡೆ ಎಲ್ಲ ಪರ್ಚೇಸ್ ಮಾಡಬೇಕು ಅನ್ನೋ ಕುತೂಹಲ, ಎಲ್ಲೆಲ್ಲಿ ಏನೇನಿದೆ ಯಾವ ಥರ ಇದೆ ಅಂತ ನೋಡಬೇಕು ಅಂತ ಕುತೂಹಲದಿಂದ ಬಂದಿದ್ದೀವಿ. ಎಲ್ಲದೂ ರೀಸನಬಲ್ ಇದೆ, ರೇಟು ಚೆನ್ನಾಗಿದೆ. ವಿ ಪಿ ಸರ್ ಬರ್ತಿರೋದು ತುಂಬ ಖುಷಿಯಾಗಿದೆ ನಮಗೆ. ಫ್ರೀಡಮ್ ಪಾರ್ಕಲ್ಲಿ ಏನು 3 ದಿನದ ಶಟ್ಟರ ಸಂತೆ ಕಾರ್ಯಕ್ರಮ ಇತ್ತು. ಸೊ ಅದರಲ್ಲಿ ನಾನು ಸ್ಯಾರಿ ಮತ್ತು ಡ್ರೆಸ್ಸಸ್, ಬ್ಲೌಸ್, ರೆಡಿ ಬ್ಲೌಸಸ್ ಎಲ್ಲದನ್ನು ಸ್ಟಾಲ್ ಹಾಕಿದ್ವಿ. ತುಂಬ ಚೆನ್ನಾಗಿ ನಮ್ಮ ಶಿವಮೊಗ್ಗದ ಜನತೆ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದು ನೋಡಿ ದೆನ್ ಹಾಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿದ ರೀಲ್ಸನ್ನು ಕೂಡ ನೋಡಿ ಬಂದು ತಗೊಳ್ತಾ ಇದ್ದಾರೆ. ಎಲ್ಲ ಶಿವಮೊಗ್ಗದ ಜನತೆಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಹಾಗೆ ನವರಾತ್ರಿ ಸೇಲ್ ನಡೀತಾ ಇದೆ, ಮನೆಗೂ ಕೂಡ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಶ್ರೀರಾಮ ಕ್ಷತ್ರಿಯ ಸಹಕಾರ ಸಂಘದ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆಮೇಲೆ ಇಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಎಲ್ಲ ಗೃಹೋಪಯೋಗಿ ವಸ್ತುಗಳು, ಕೈಯಿಂದ ಮಾಡಿದ್ದ ಅಂದರೆ ಇಂಡಿಯಾದವರು ಮಾಡಿರ್ತಕ್ಕಂತಹ ವಸ್ತುಗಳು, ಆಟಕ್ಕೆ ಸಾಮಾನುಗಳು ಎಲ್ಲ ಇದ್ದಾವೆ. ತುಂಬ ಚೆನ್ನಾಗಿದೆ. ಬಟ್ಟೆದು ಸ್ಟಾಲ್ಗಳಿದ್ದಾವೆ, ತುಂಬ ದೊಡ್ಡದಾಗೆ ಹಾಕಿದ್ದಾರೆ. ಇದು ಒಂದು ಅಲ್ಲಮಹಾಪ್ರಭು ಸ್ಟೇಡಿಯಂನಲ್ಲಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ. ಕಳೆದ ನಿನ್ನೆ ಮತ್ತು ಇವತ್ತು ಒಳ್ಳೆ ಸಂಭ್ರಮವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಈ ಕಾರ್ಯಕ್ರಮ ಮತ್ತು ಈ ಸ್ಟಾಲನ್ನೆಲ್ಲ ನೋಡಲಿಕ್ಕೆ ಬಂದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಕಡೆ ಲಾಸ್ಟ್ನಲ್ಲಿ ಫುಡ್ಡಿನ ಐಟಮಿಂದು ಸ್ಟಾಲ್ ಇದೆ, ಅದು ತುಂಬ ಚೆನ್ನಾಗಿದೆ. ವಿಜಯಪ್ರಕಾಶ್ ಖ್ಯಾತ ಗಾಯಕರು ಅವರು ಬರ್ತಾ ಇದ್ದಾರೆ, ಅದು ಒಂದು ಅದ್ಭುತವಾದ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತಾ ಇದೆ, ಅದನ್ನು ನಾನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಫುಲ್ ಎಂಜಾಯ್ ಮಾಡಿದೆ, ಈ ಸ್ಟಾಲ್ಗಳನ್ನೆಲ್ಲ ನೋಡಿದೆ. ಇವಾಗ ಆ ಒಂದು ಆರ್ಕೆಸ್ಟ್ರಾವನ್ನು ನೋಡಿ ಎಂಜಾಯ್ ಮಾಡ್ತೀನಿ. ಟೋಟಲಿ ಈ ಪ್ರೋಗ್ರಾಮ್ ಈಸ್ ವೆರಿ ಸಕ್ಸಸ್, ವೆರಿ ಗುಡ್. ಇದು ಹೆಲ್ಪ್ಫುಲ್ ಫಾರ್ ಎವ್ರಿವನ್. ತುಂಬ ಇನ್ಫಾರ್ಮೇಷನ್ನು ಇದೆ, ತುಂಬ ಖುಷಿನೂ ಸಿಗುತ್ತೆ, ಎಂಟರ್ಟೈನ್ಮೆಂಟು ಆಗುತ್ತೆ. ಟೋಟಲಿ ದಿಸ್ ಪ್ರೋಗ್ರಾಮ್ ಈಸ್ ವೆರಿ ಗುಡ್. ತುಂಬ ಸಂತೋಷ ಆಯಿತು. ಈ ಶತಮಾನೋತ್ಸವದ್ದು ಅದ್ಧೂರಿಯಾಗಿ ನಡೀತಾ ಇದೆ, ಎಲ್ರಿಗೂ ಖುಷಿ ಕೊಟ್ಟಿದೆ. ಒಳ್ಳೊಳ್ಳೆ ಸ್ಟಾಲ್ಸ್ ಇದೆ, ಒಳ್ಳೊಳ್ಳೆ ಐಟಮ್ಸ್ ಹಾಕಿದ್ದಾರೆ, ಸ್ಟಾಲ್ಸ್ ತುಂಬ ಯೂಸ್ಫುಲ್ ಆಗಿದೆ, ವೆರೈಟಿ ಅಂಗಡಿಗಳಿದ್ದಾವೆ, ಚಾಟ್ಸ್ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಪ್ರೋಗ್ರಾಮ್ ಇದೆ. ಶಿವಮೊಗ್ಗ ನಗರದವರು ಒಳ್ಳೆ ಕಾರ್ಯಕ್ರಮನ ಎಂಜಾಯ್ ಮಾಡ್ತಿದ್ದಾರೆ. ಈ ಥರ ಕಾರ್ಯಕ್ರಮಗಳು ಯಾವಾಗಲೂ ಆಗಲಿ ಅಂತ, ಶಿವಮೊಗ್ಗದಲ್ಲಿ ಆಗಲಿ ಅಂತ ಆಶಿಸ್ತೀನಿ. ಇದು ಆರ್ಯವೈಶ್ಯ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿ 100 ವರ್ಷದ ಪ್ರಯುಕ್ತ ಶಟ್ರ ಸಂತೆ ನಡೀತಾ ಇದೆ. ಈ ಶಟ್ರ ಸಂತೆಯಲ್ಲಿ ಒಂದು 120 ಮಳಿಗೆಗಳು ಬಂದಿದ್ದಾವೆ, ಅದರಲ್ಲಿ ನಮ್ಮದು 99 ಮತ್ತು 100ನೇ ಸ್ಟಾಲು. ರೆಸ್ಪಾನ್ಸು ತುಂಬ ಚೆನ್ನಾಗಿದೆ, ಓವರ್ವೆಲ್ಮಿಂಗ್ ಆಗಿದೆ. ಪ್ರತಿಯೊಂದು ತಿಂಡಿ ತನಿಸುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಾಟ್ ಓನ್ಲಿ ಅವರ್ಸ್ ಅದರ್ಸ್ ಆಲ್ಸೋ ತುಂಬ ಚೆನ್ನಾಗಿದೆ. ತಿಂಡಿ ಪ್ರಿಯರಿಗೆ ಇದೊಂದು ರೀತಿ ಹಬ್ಬ ಅಂತಲೇ ತಿಳಿಸ್ಬೋದು. ನಮ್ಮಲ್ಲಿ ಡಿಫ್ರೆಂಟಾಗಿ ಬದನೆಕಾಯಿ ಬೋಂಡ ಮಾಡಿದ್ದೀವಿ, ಮಜ್ಜಿಗೆ ಬೋಂಡ ಮಾಡಿದ್ದೀವಿ, ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮಾಮೂಲಿ ಆದರೂ ಕೂಡ ನಮ್ಮಲ್ಲಿ ಮಜ್ಜಿಗೆ ಇಡ್ಲಿ ಮಾಡಿದ್ದೀವಿ, ಪುದೀನ ದೋಸೆ, ಪೈನಾಪಲ್ ಸೂಪು, ಇದೇ ರೀತಿ ಈ ರೀತಿ ತುಂಬ ಹಲವು ರೀತಿಯಲ್ಲಿ ಅದೊಂದು ಮಾಡಿದ್ದೀವಿ. ಚಿಂತಾಮಣಿಯಿಂದ ಕಾಂಡಿಮೆಂಟ್ಸ್ ತರಿಸಿದ್ದೀವಿ, ಶೃಂಗೇರಿಯಿಂದ ಚಿಪ್ಸ್ ತರಿಸಿದ್ದೀವಿ, ವೆಸ್ಟರ್ನ್ ಸ್ಟೈಲಲ್ಲಿ ಬ್ರೌನಿ ವಿದ್ ಐಸ್ ಕ್ರೀಮ್ ಅಂತೇಳಿ ಮಾಡಿದ್ದೀವಿ, ಚಿಂತಾಮಣಿ ಚಾಟ್ಸ್ ಅಂತೇಳಿ, ಆಮೇಲೆ ಬಾಂಬೆ ಸ್ಟೈಲಲ್ಲಿ ಚಾಪುಡಿ ಚಾಟ್ಸ್ ಕೂಡ ಮಾಡಿದ್ದೀವಿ. ನಮ್ಮ ಸ್ಟಾಲಲ್ಲಿ ವಿಭಿನ್ನ ರೀತಿಯಲ್ಲಿ ತುಂಬ ವೆರೈಟಿ ಇರುವಂತಹ ಒಂದು ತಿನಿಸುಗಳನ್ನು ಕೊಟ್ಟು ಎಲ್ಲರ ಫೀಡ್ಬ್ಯಾಕು ತುಂಬ ಪಾಸಿಟಿವ್ ಆಗಿದೆ. ಇದೊಂದು ಹೊಸ ಪ್ರಯತ್ನ ಅಂತೇಳಿ ಅಪ್ರಿಷಿಯೇಟ್ ಮಾಡಿದ್ರು, ಬಹಳ ಸಂತೋಷ ಆಯಿತು. ಇದು ನಮ್ಮದು ಹೊಸ ಪ್ರಯತ್ನ, ಯಾವುದೇ ಒಂದು ಹಳೆಯದೊಂದು ಅನುಭವ ಇಲ್ಲ. RNS ಗ್ರೂಪ್ ಅಂದರೆ ನಾವು 6 ಜನ 30 ವರ್ಷದಿಂದ ಸ್ನೇಹದ ಗುರುತು. ವಿ ಆರ್ ಓನ್ಲಿ ಇನ್ ಟು ಮೇಕಿಂಗ್ ಎ ಬ್ರ್ಯಾಂಡ್, ನಾಟ್ ಫಾರ್ ದ ಬಿಸ್ನೆಸ್. ಜನರ ರೆಸ್ಪಾನ್ಸ್ ಚೆನ್ನಾಗಿದೆ, ಆಲ್ರೆಡಿ ಸರ್ ಫಾಸ್ಟ್ ಆಗಿ ಹೋಗ್ತಾ ಇದೆ, ತುಂಬ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಜನ ಕಸ್ಟಮರ್ ಬರ್ತಾ ಇದ್ದಾರೆ, ಹೆಸರು ಚೆನ್ನಾಗಿದೆ.